ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಎಂಕನ್ಮಾಡಿಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವರ್ತನೆಯಿಂದ ಪರಿವರ್ತನೆಯಾದ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕೆಂದು ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ನುಡಿದರು. ಮಹರ್ಷಿ ವಾಲ್ಮೀಕಿ ಜಯಂತಿ ಜಾತಿ ಮತ ಪಂಥಗಳ ಸಂಕೋಲೆಯನ್ನ ಮೀರಿ ನಡೆಯಬೇಕು. ಕಾರಣ ವಾಲ್ಮೀಕಿ ಮಹರ್ಷಿಗಳು ಇಡೀ ದೇಶಕ್ಕೆ ಮಾನವ ಜನಾಂಗಕ್ಕೆ ಮಾರ್ಗದರ್ಶಿ. ಆದ್ದರಿಂದ ಈ ಜಯಂತಿಯನ್ನ ಎಲ್ಲ ಸಮುದಾಯಗಳ ಸಹಯೋಗದಲ್ಲಿ ನಡೆಸುತ್ತಿರುವುದು ಸ್ವಾಗತಾರ್ಹ ಎಂದು ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ರು. ಭಾರತದ ಬಗ್ಗೆ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಚುರಪಡಿಸಿದ ಯಾವ್ದಾದ್ರು ಕಾವ್ಯ ಇದ್ರೆ ಅದು ಆದಿಕವಿ ಮಹರ್ಷಿ ವಾಲ್ಮೀಕಿ ರಚಿತ ರಾಮಾಯಣ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ರಾಹುಲ್ ಜಿ ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದ್ರು, ಯಾವ ಜಯಂತಿ ನಾವು ಮಾಡ್ತೀವಿ ಆ ಜಯಂತಿಯ ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂಥ ಮಹಾ ವ್ಯಕ್ತಿಯ ಆದರ್ಶವನ್ನು ಜೀವನ ಅಳವಡಿಸಿಕೊಂಡಾಗ ಮಾತ್ರ ಜಯಂತಿ ಸಾರ್ಥಕ ಪಡೆಯುತ್ತೆ ಅಂತಕ್ಕಂಥ ಮಾತನ್ನು ಹೇಳುದು. ಅವರು ಬುಧವಾರದಂದು ಸಂಜೆ ವಾಲ್ಮೀಕಿ ಜಯಂತಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ದೇಶಭಕ್ತಿಯನ್ನ ಪ್ರಥಮವಾಗಿ ಪ್ರಚುರಪಡಿಸಿದ್ದೇ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ರಾಮಾಯಣದಲ್ಲಿ 7 ಖಂಡಗಳು 24,000 ಶ್ಲೋಕಗಳು ಬರುತ್ತವೆ. ಸುಂದರಕಾಂಡ, ಅರಣ್ಯಕಾಂಡ, ಪರ್ವಕಾಂಡ, ಯುದ್ಧಕಾಂಡಗಳು ಸೇರಿದಂತೆ 647 ಅಧ್ಯಾಯಗಳು ಬರುತ್ತವೆ. ಭೂಮಿ ಮೇಲೆ ಗಿರಿ, ಶಿಖರ, ಸಾಗರ, ಸರೋವರ, ಸೂರ್ಯ, ಚಂದ್ರರು ಎಲ್ಲಿಯವರೆಗೂ ಇರುತ್ತಾರೆಯೋ ಅಲ್ಲಿಯವರೆಗೆ ರಾಮಾಯಣ ವಾಲ್ಮೀಕಿ ಮಹರ್ಷಿಗಳ ಹೆಸರು ಅಜರಾಮರ ಎಂದರು. ಉದ್ಘಾಟನಾ ಸಮಾರಂಭ ನೆರವೇರಿಸಿದ ರಾಹುಲ್ ಜಾರಕಿಹೊಳಿ ಮಾತನಾಡಿ, ಇಂದು ವಾಲ್ಮೀಕಿ ಜಯಂತಿಯನ್ನ ಆಚರಿಸುವುದರೊಂದಿಗೆ ವಾಲ್ಮೀಕಿ ಅವರು ತಿಳಿಸಿದ ತತ್ವಾದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜಯಂತಿಗಳು ಜೀವನಕ್ಕೆ ಸ್ಫೂರ್ತಿಯಾಗುತ್ತವೆ. ಸಮಾಜಕ್ಕೆ ಮಾದರಿಯಾಗುವಂತೆ ಬದುಕನ್ನ ಕಟ್ಟಿಕೊಳ್ಳುವ ಅವಶ್ಯಕತೆ ಅಗತ್ಯತೆ ಇದ್ದು ಪ್ರಸ್ತುತ ದಿನಗಳಲ್ಲಿ ಎಲ್ಲ ಸಮುದಾಯದ ಜನರೊಂದಿಗೆ ವಾಲ್ಮೀಕಿ ಜಯಂತಿ ಆಚರಿಸುತ್ತಿರುವುದರಿಂದ ವಿಶಿಷ್ಟತೆ ಪಡೆದಿದೆ ಎಂದರು. ವೇದಿಕೆಯಲ್ಲಿ ಶ್ರೀಗಳನ್ನ ರಾಹುಲ್ ಜಾರಕಿಹೊಳಿ ಹಾಗೂ ಗಣ್ಯರನ್ನ ಸತ್ಕರಿಸಲಾಯಿತು. ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮದ ಎಲ್ಲಾ ಗಣ್ಯರು ಮತ್ತು ನಿವೃತ್ತ ಸೈನಿಕರ ಸಂಘದ ಸದಸ್ಯರು, ವಾಲ್ಮೀಕಿ ಸಮುದಾಯದ ಯುವಕರು, ಸಮಾಜದ ಗಣ್ಯರು ಸೇರಿದಂತೆ ಎಲ್ಲಾ ಸಮುದಾಯದ ಜನರು ಉಪಸ್ಥಿತರಿದ್ದರು. ಬೆಲ್ಲದ ಬಾಗೇವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಹಾಗೂ ಗಂಡು ಮಕ್ಕಳ ಶಾಲೆಗಳಲ್ಲಿನ ಮಕ್ಕಳಿಗೆ ಸಿಹಿಯೂಟ ನೀಡುವ ಮೂಲಕ ಅಕ್ಷರ ದಾಸೋಹ ಯೋಜನೆಗೆ ಚಾಲನೆ ನೀಡಲಾಯಿತು. ಬೆಲ್ಲದ ಬಾಗೇವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮತ್ತು ಗಂಡು ಮಕ್ಕಳ ಶಾಲೆಗಳ ಮಕ್ಕಳಿಗೆ ಕಳೆದ 18 ತಿಂಗಳುಗಳಿಂದ COVID-19 ಹಿನ್ನೆಲೆ ಸ್ಥಗಿತಗೊಂಡಿದ್ದ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮಕ್ಕೆ ಬೆಲ್ಲದ ಬಾಗೇವಾಡಿಯಲ್ಲಿ ಸಿಹಿಯೂಟ ನೀಡುವ ಮೂಲಕ ಪ್ರಾರಂಭಿಸಲಾಯಿತು. ಕಳೆದ 18 ತಿಂಗಳುಗಳಿಂದ ಕೊರೋನಾ ಮಹಾಮಾರಿ ಎಲ್ಲ ದೇಶಗಳಲ್ಲಿ ಹರಡಿ ಅನೇಕ ರೀತಿಯಲ್ಲಿ ಹಾನಿಯುಂಟಾಗಿದೆ. ಆರೋಗ್ಯ ತುರ್ತು ಪರಿಸ್ಥಿತಿಯಲ್ಲಿ ಶಾಲಾ ಕಾಲೇಜು ಇನ್ನಿತರ ಉದ್ಯೋಗಗಳು ಸ್ಥಗಿತಗೊಂಡು ದುಷ್ಪರಿಣಾಮ ಉಂಟಾಗಿದೆ. ಇದೀಗ ಸ್ವಲ್ಪ ಮಟ್ಟಿಗೆ ಕೊರೋನಾ ಮಹಾಮಾರಿಯ ಆತಂಕ ಕಡಿಮೆಯಾದ ಕಾರಣ ಸರ್ಕಾರವು ಮೊದಲಿನಂತೆ ಶೈಕ್ಷಣಿಕ ಚಟುವಟಿಕೆ ಪುನರಾರಂಭಿಸಲು ತೀರ್ಮಾನಿಸಿದೆ. ಮೊದಲ ಹಂತದಲ್ಲಿ 6ರಿಂದ 10ನೇ ತರಗತಿ ಮಕ್ಕಳಿಗೆ ಭೌತಿಕ ತರಗತಿಗಳ ಜೊತೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಆರಂಭಿಸಲು ಆದೇಶ ಹೊರಡಿಸಿದೆ. ಅದರಂತೆ ರಮೇಶ್ ಕತ್ತಿ ಅವರ ಮಾರ್ಗದರ್ಶನದಲ್ಲಿ ಇಂದು ಬಿಸಿಯೂಟ ಪ್ರಾರಂಭಿಸಲಾಯಿತು. ಮಕ್ಕಳು ಎಸ್ಒಪಿ ನಿಯಮದಂತೆ ಸಾಲು ಸಾಲಾಗಿ ಬಂದು ಪಾಯಸ, ರೈಸ್, ಪಲಾವ್ ಭೋಜನವನ್ನ ಸ್ವೀಕರಿಸಿದ್ರು. ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಲಿಂಗಯ್ಯ ಕಡಹಟ್ಟಿಮಠ್ ಗ್ರಾಮ ಪಂಚಾಯಿತಿ ಸದಸ್ಯರು ಮಲ್ಲಿಕಾರ್ಜುನ್ ಕಣಗಲಿ, ಶ್ರೀ ಬಾಹುಬಲಿ ಮುನ್ನೋಳಿ, ದೀಪಕ್ ಮುರುಗಾಲಿ, ಮಹಾನಿಂಗ ಶೆಟ್ಟಿ, ಸದಾಶಿವ ಮಾಹುರ್ಕರ್, ಮಲ್ಲಿಕಾರ್ಜುನ್ ದೇವರ್ಮನಿ, ಎನ್ಬಿ ತೇರದಾಳ್ ನಿವೃತ್ತ ಶಿಕ್ಷಕರು, ಪ್ರೀತಂ ನಿಡಸೋಶಿ ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುಕ್ಕೇರಿ, ಕೆಸಿ ಮುಚ್ಚುಕಂಡಿ ಪದೋನ್ನತಿ ಪ್ರಧಾನ ಗುರುಗಳು, ಕೆಜಿಎಸ್ ಬೆಲ್ಲದ ಬಾಗೇವಾಡಿ, ಪಿಜಿ ರಾಯ್ಕರ್ ಪ್ರಧಾನ ಗುರುಗಳು, ಕೆಬಿಎಸ್ ಬೆಲ್ಲದ ಬಾಗೇವಾಡಿ ಅವರು, ಎರಡೂ ಶಾಲೆಗಳ ಸಿಬ್ಬಂದಿ ವರ್ಗ, ಎಸ್ಡಿಎಂಸಿ ಸದಸ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರೀತಂ ನಿಡಸೋಶಿ ಅವರು ಪೌಷ್ಟಿಕಾಂಶವುಳ್ಳ ಆಹಾರ ಸೇವಿಸಿ ಆರೋಗ್ಯ ಕಾಪಾಡಿಕೊಂಡು ಗುಣಮಟ್ಟದ ಶಿಕ್ಷಣ ಪಡೆಯಲು ಸೂಚಿಸಿದರು. ದಿನಾಂಕ 21 ಅಕ್ಟೋಬರ್ 2021 ಈ ರಾಜ್ಯದ ಎಲ್ಲ ಮಕ್ಕಳಿಗೆ ಒಂದು ಸುವರ್ಣ ದಿನ.
ಇವತ್ತು ಎಲ್ಲ ಕೋವಿಡ್ ನಿಯಮಗಳನ್ನು ಪಾಲಿಸುತ್ತಾ ಇವತ್ತು ನಾವು ಬಿಸಿಯೂಟವನ್ನು ಮತ್ತು ಕ್ಷೀರಭಾಗ್ಯ ಯೋಜನೆಯನ್ನು ಕೊರೋನಾ ಆರಂಭಿಸಿದೆ. ಎಲ್ಲ ಮಕ್ಕಳು ಸಂತೋಷದಿಂದ ಇವತ್ತು ಈ ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೆಲ್ಲದ ಭಾಗವೇಡಿ ಹೆಣ್ಣುಮಕ್ಕಳ ಶಾಲೆ ಮತ್ತು ಗಂಡುಮಕ್ಕಳ ಶಾಲೆಯಲ್ಲಿ ಸಿಹಿ ಊಟವನ್ನು ವಿತರಣೆ ಮಾಡಲಾಯಿತು. ಕೆ ಸಿ ಮುಚ್ಚಂಡಿಯ ಪ್ರಧಾನಗಳು ಹಾಗೂ ರಾಯಚೂರು ಪ್ರಧಾನಗಳು ನಿಂತು ಈ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಎಸ್ ಓ ಪಿನ ಪಾಲನೆ ಮಾಡ್ತಾಯಿದ್ದಾರೆ, ಕಡ್ಡಾಯ ನಿಲ್ಲಿಸಿದ್ದೇವೆ. ಇನ್ನು ಯಶಸ್ವಿ ಆಗಿದೆ ಕೂಡ, ಮತ್ತು ಇನ್ನು 25ನೇ ತಾರೀಕಿಂದ 1ರಿಂದ 5ನೇ ತರಗತಿ ಚಿಕ್ಕ ಮಕ್ಕಳಿಗೆ ಶಾಲೆ ಆರಂಭ ಆಗ್ತಾ ಇದೆ. ಅದರ ಪೂರ್ವ ತಯಾರಿಯನ್ನು ಕೂಡ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ವರ್ಗಗಳಿಗೆ ಭೇಟಿ ನೀಡಿ ಕಲಿಕಾ ಪ್ರಗತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. 18 ವರ್ಷ ಅಡುಗೆ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ ಶ್ರೀಮತಿ ತಾಜನ್ ಮೈಬೂಬ್ ಬಾಕಿ ಅವರನ್ನು ಗೌರವಿಸಲಾಯಿತು. ಪದೋನ್ನತಿ ಪ್ರಧಾನ ಗುರು ಕೆಸಿ ಮುಚ್ಚಂಡಿ ಸರ್ವರನ್ನ ಸ್ವಾಗತಿಸಿದ್ರು. ದೈಹಿಕ ಶಿಕ್ಷಕ ದೊಡ್ಡಮನಿ ಅವರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು. ಹಿಡ್ಕಲ್ ಡ್ಯಾಂನಲ್ಲಿ ಮಾಜಿ ಸಂಸದ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಯವರ ಅಭಿಮಾನಿಗಳು ರಮೇಶ್ ಕತ್ತಿಯವರ 58ನೇ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಅಂದರೆ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಹಣ್ಣು ಹಂಪಲ ವಿತರಿಸುವ ಮೂಲಕ ಆಚರಿಸಿದರು. ಅಭಿಮಾನಿಗಳಿಗೆ ಪೃಥ್ವಿ ಕತ್ತಿಯವರು ಧನ್ಯವಾದವನ್ನು ತಿಳಿಸಿದರು. ಮಾಜಿ ಸಂಸದ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿಯವರ 58ನೇ ಜನ್ಮದಿನದ ನಿಮಿತ್ತ ವೃದ್ಧರಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ಗ್ರಾಮದ ರಮೇಶ್ ಕತ್ತಿ ಅಭಿಮಾನಿಗಳು ರಮೇಶ್ ಕತ್ತಿಯವರ 58ನೇ ಜನ್ಮದಿನದ ನಿಮಿತ್ತ ಶ್ರೀ ಪೃಥ್ವಿ ಕತ್ತಿ ಅವರ ನೇತೃತ್ವದಲ್ಲಿ ಹಿಡಕಲ್ ಡ್ಯಾಂನ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಹಣ್ಣು ಹಾಗೂ ಸ್ವೇಟರ್ ವಿತರಣೆ ಮಾಡಿ ಮಾತನಾಡುತ್ತಿದ್ದರು. ಪೃಥ್ವಿ ಕತ್ತಿಯವರು ಶ್ರೀ ರಮೇಶ್ ಕತ್ತಿ ಅಭಿಮಾನಿಗಳಿಂದ ಅರ್ಥಪೂರ್ಣವಾಗಿ ಅವರ ಜನ್ಮದಿನವನ್ನು ಆಚರಿಸುತ್ತಿರುವ ಅವರ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜು ಹುದ್ದಾರ್, ಶಮನೇಶ ಶಿವನ್ಗೋಳ್, ಪರಶುರಾಮ್ ಹಲಕರ್ಣಿ, ಮುತ್ತನ್ನ ಕುಡನ್ನವರ್, ಯಲ್ಲಪ್ಪ ಹಲಕರ್ಣಿ, ಎಚ್ ಕರುಣಾಕರ್ ಶೆಟ್ಟಿ, ಅಪ್ಪು ಗುರಕಣ್ಣವರ್, ಆರ್ ಕರುಣಾಕರ್ ಶೆಟ್ಟಿ, ಕಲ್ಲಪ್ಪ ಭುಜಮ್ಮಗೋಳ್, ನಾಗೇಶ್ ಗವತಿ ಮುಂತಾದವರು ಉಪಸ್ಥಿತರಿದ್ದರು. ಹಾರುಗೇರಿ ನಗರವು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಲಾ ಕಾಲೇಜುಗಳನ್ನು ಹೊಂದಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರೆದ ನಗರವಾಗಿದ್ದರೂ ಸಾರ್ವಜನಿಕ ಗ್ರಂಥಾಲಯ ಕಾರ್ಯನಿರ್ವಹಿಸುತ್ತಿಲ್ಲ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಗ್ರಂಥಾಲಯವಿಲ್ಲದೆ ಪರಿತಪಿಸುವಂತಾಗಿದೆ. ಆದ್ದರಿಂದ ಸಾರ್ವಜನಿಕ ಗ್ರಂಥಾಲಯ ನಿರ್ಮಾಣಕ್ಕೆ ಎಬಿವಿಪಿ ವತಿಯಿಂದ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾರುಗೇರಿ ಶಾಖೆಯ ವತಿಯಿಂದ ಪಟ್ಟಣದ ಬಹುಬೇಡಿಕೆಯಾದ ಸಾರ್ವಜನಿಕ ಗ್ರಂಥಾಲಯ ನಿರ್ಮಾಣಕ್ಕಾಗಿ ಸಂಬಂಧಿಸಿದ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಗ್ರಂಥಾಲಯ ಕಟ್ಟಡ ನಿರ್ಮಾಣಕ್ಕಾಗಿ ಸ್ಥಳೀಯ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾರುಗೇರಿ ಶಾಖೆಯ ವತಿಯಿಂದ ಪಟ್ಟಣದ ಬಹುಬೇಡಿಕೆಯಾದ ಸಾರ್ವಜನಿಕ ಗ್ರಂಥಾಲಯ ನಿರ್ಮಾಣಕ್ಕಾಗಿ ಸಂಬಂಧಿಸಿದ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಗ್ರಂಥಾಲಯ ಕಟ್ಟಡ ನಿರ್ಮಾಣಕ್ಕಾಗಿ ಸ್ಥಳೀಯ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಈ ವೇಳೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಪುರಸಭೆಯ ಮುಖ್ಯಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಲಾಯಿತು. ಇದು 1ನೇ ಹೋರಾಟ ನಮ್ಮ ಹಾಗೂ ಶಾಖೆಯಿಂದ. ಇನ್ನೊಂದು 2ನೇ ಹೋರಾಟ ಅಂದರೆ ನಾವು ಇವತ್ತು ಮನೆಗೆ ಕೊಡೋಕೆ ಬಂದಿರೋದು ಸಾರ್ವಜನಿಕ ಗ್ರಂಥಾಲಯ ಗ್ರಂಥಾಲಯಕ್ಕಾಗಿ. ಚಿಕ್ಕೋಡಿಯ ಶೈಕ್ಷಣಿಕ ಜಿಲ್ಲೆಯಲ್ಲಿ ಅತ್ಯಂತ ಮುಂದುವರೆದು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಮುಂದಿನ 15 ದಿನಗಳಲ್ಲಿ ನಮಗೆ ತಪ್ಪ ಉತ್ತರ ಬರದೇ ಇದ್ದಲ್ಲಿ ಹಾರುಗೇರಿಯ ಪ್ರತಿಯೊಂದು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನ ಸಮ್ಮುಖದಲ್ಲಿ ತೆಗೆದುಕೊಂಡು ಬೃಹತ್ ಹೋರಾಟಕ್ಕೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಹಾರುಗೇರಿ ಅಣಿಯಾಗತ್ತೆ ಅಂತ ಹೇಳುವ ಮುಖಾಂತರ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಲೆಟರನ್ನು ತಲುಪಿಸ್ತಾ ಇದ್ದೀವಿ, ಮಾನ್ಯ ಉಸ್ತುವಾರಿ ಸಚಿವರಿಗೆ ಲೆಟರನ್ನು ತಲುಪಿಸ್ತಾ ಇದ್ದೀವಿ ಹಾಗೂ ಮಾನ್ಯ ಕುರ್ಚು ಮತ ಕ್ಷೇತ್ರದ ಶಾಸಕರು ತಲುಪಿಸ್ತಾ ಇದ್ದೀವಿ. ಅದೇ ರೀತಿ ಜಿಲ್ಲಾ ಗ್ರಂಥಪಾಲಕರು ಕೂಡ ಗ್ರಂಥಾಲಯ ಸಮಸ್ಯೆ ಬಗೆಹರಿಸಬೇಕಂದೇಳಿ. ಈ ಸಂದರ್ಭದಲ್ಲಿ ಎಬಿವಿಪಿ ಕಾರ್ಯಕರ್ತರಾದ ಶಿವಾನಂದ ಬಡಿಗೇರ್, ಪ್ರದೀಪ್ ಬಡಿಗೇರ್, ಸಾಗರ್ ಕೋಳಿ, ಚೈತನ್ ಗಲ್ಗಲಿ, ಸಮ್ಮದ್ ಕುದ್ರಿ, ಪರಗೌಡ ಖೇತ್ಗೌಡರ್, ಮುತ್ತು, ಪ್ರಣೀತ್ ಕರ್ಲಟಿ, ಬಸವರಾಜ್ ಖೇತ್ಗೌಡರ್, ಚೇತನ್ ಕರೋಲಿ, ವೆಂಕಟೇಶ್ ತಳವಾರ್ ಅವರು ಉಪಸ್ಥಿತರಿದ್ದರು. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.